ಕಾರ್ಕಳದ ಬೋಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೋಳ ಕೋಡಿ ಮೃತ್ಯುಂಜಯ ರುದ್ರ ಸೋಮನಾಥೇಶ್ವರ ದೇಗುಲದ ಸಮೀಪದಲ್ಲಿ ಬೋಳ ಮುಗುಳಿ ಹಾಗೂ ಬೋಳ ಕೋಡಿ ಪರಿಸರವನ್ನು ಸಂಪರ್ಕ ಸಾಧಿಸಲು ಗ್ರಾಮಸ್ಥರಿಗೆ ಕಬ್ಬಿಣದ ರಾಡ್ಗಳನ್ನು ಬಳಸಿ ತೂಗು ಸೇತುವೆ ಮಾದರಿಯಲ್ಲಿ ಕಿರು ಸೇತುವೆ ನಿರ್ಮಿಸಲಾಗಿತ್ತು. ಇದೀಗ ಅಲ್ಲಿನ ಗ್ರಾಮಸ್ಥರು ಪ್ರಾಣಭಯದಲ್ಲಿ ಕಬ್ಬಿಣದ ಸೇತುವೆಯನ್ನು ದಾಟಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ನದಿಯ ಒಂದು ಭಾಗದಲ್ಲಿ ರುದ್ರ ಸೋಮನಾಥೇಶ್ವರ ಹಾಗೂ ಮಾರುತಿ ದೇವಳ, ಇನ್ನೊಂದು ಭಾಗದಲ್ಲಿ ಮಾರಗುತ್ತು ಬೆಟ್ಟದಲ್ಲಿ ಸಿರಿಯ ಆಲಡೆ ಮುಗುಳಿ ಕ್ಷೇತ್ರವಿದೆ. ಇದರ ನಡುವೆ ಶಾಂಭವಿ ನದಿ ಮಳೆಗಾಲದ ಸಂದರ್ಭದಲ್ಲಿ ಉಕ್ಕಿ ಹರಿಯುತ್ತಿದ್ದು, ಇದೇ ನದಿಯನ್ನು ದಾಟಿಕೊಂಡು ಈ ಭಾಗದ ಗ್ರಾಮಸ್ಥರು ಪ್ರಾಣಭಯದಲ್ಲೇ ಕಬ್ಬಿಣದ ಸೇತುವೆಯನ್ನು ದಾಟಿಕೊಂಡು ಸಾಗುವುದು ಅನಿವಾರ್ಯವಾಗಿದೆ. ಅಲ್ಲದೆ ಏಣಿಯನ್ನು ಹತ್ತುವ ಸಮೀಪದಲ್ಲಿ ಗದ್ದೆ ಇದ್ದು, ಮಳೆಗಾಲದಲ್ಲಿ ಸಂಪೂರ್ಣ ಕೆಸರು ತುಂಬುವ ಪರಿಣಾಮ ಮೈಮೇಲೆ ಕೆಸರು ಎರಚಿಕೊಂಡೇ ಸಾಗಬೇಕಾದ ಸಂಕಷ್ಟದ ಸ್ಥಿತಿಯಿದೆ. ಅಪಾಯಕಾರಿ ಕಬ್ಬಿಣದ ಸೇತುವೆಯನ್ನು ದಾಟಿಕೊಂಡು ಶಾಲಾ ಮಕ್ಕಳು ನಿತ್ಯ ಸಾಗಬೇಕಾಗಿದೆ. ಅಲ್ಲದೆ ಪ್ರತಿನಿತ್ಯ ಹಾಲು ಉತ್ಪಾದಕರ ಸಂಘಕ್ಕೆ ಮಹಿಳೆಯರು ಸೇರಿದಂತೆ ಮಕ್ಕಳು ಹಾಲು ತರಲು ಇದೇ ಸೇತುವೆಯನ್ನು ಅವಲಂಬಿಸಿದ್ದಾರೆ. ಈ ಭಾಗದ ಜನರು ಹೆಚ್ಚಾಗಿ ಹೈನುಗಾರಿಕೆಯನ್ನೇ ಮುಖ್ಯ ಉದ್ಯೋಗವಾಗಿಸಿದ್ದು, ಹಾಲು ಹೊತ್ತುಕೊಂಡು ಇದೇ ಸೇತುವೆಯಲ್ಲಿ ಸಾಗುತ್ತಾರೆ. ಸಣ್ಣಪುಟ್ಟ ಮಕ್ಕಳಂತೂ ಈ ಸೇತುವೆಯನ್ನು ದಾಟುವುದು ತುಂಬಾನೇ ಅಪಾಯಕಾರಿಯಾಗಿದ್ದು, ಸ್ವಲ್ಪ ಎಡವಿದರೂ ನೀರಿಗೆ ಬಿದ್ದು ದೊಡ್ಡ ಅನಾಹುತ ಸಂಭವಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಬಹುತೇಕ ವರ್ಷಗಳ ಕನಸಿನ ಸೇತುವೆಯ ನಿರ್ಮಾಣದ ಬಗ್ಗೆ ಪ್ರತಿ ಚುನಾವಣೆಯ ಸಂದರ್ಭ ಆಶ್ವಾಸನೆಗಳು ಕೇಳಿಬರುತ್ತದೆ. ಆದರೆ ಇಲ್ಲಿಯವರೆಗೂ ಸೇತುವೆ ನಿರ್ಮಾಣ ಕಾರ್ಯ ಮಾತ್ರ ನಡೆದಿಲ್ಲ. ಈ ಭಾಗದಲ್ಲಿ ಸೇತುವೆ ನಿರ್ಮಾಣಗೊಂಡಲ್ಲಿ ಬೋಳದಗುತ್ತು, ಬೋಳ ಮಾರಗುತ್ತು, ಅಂಬರಾಡಿ, ನಡಿಗುತ್ತು ಭಾಗದ ಜನರಿಗೆ ಬೋಳ ದೇಗುಲಕ್ಕೆ ಹತ್ತಿರದ ರಸ್ತೆಯಾಗಲಿದೆ. ಕಬ್ಬಿಣದ ಕಿರು ತೂಗು ಸೇತುವೆಯ ಪಕ್ಕದಲ್ಲಿ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ದೊಡ್ಡ ಸೇತುವೆ ನಿರ್ಮಾಣಗೊಳ್ಳುತ್ತದೆ ಎನ್ನಲಾಗುತ್ತಿದ್ದರೂ ಜಾಗದ ಸಮಸ್ಯೆಯಿಂದ ವಿಳಂಬವಾಗಿದೆ. ಇದೀಗ ಜಾಗದ ತಕರಾರು ಸಮಸ್ಯೆ ಮುಗಿದು ಮತ್ತೆ ಜನಪ್ರತಿನಿಧಿಗಳು ಸೇತುವೆಯ ನಿರ್ಮಾಣಕ್ಕೆ ಅನುದಾನವನ್ನು ನೀಡುವಂತೆ ಮನವಿಯನ್ನು ಸಲ್ಲಿಸಿದ್ದು, ಆದಷ್ಟು ಬೇಗ ಸೇತುವೆ ನಿರ್ಮಾಣವಾಗಲಿ ಎಂದು ಗ್ರಾಮಸ್ಥರ ಆಗ್ರಹವಾಗಿದೆ. ಕಲೀಲ್ ವಿ4 ನ್ಯೂಸ್ ಕಾರ್ಕಳ.